ಒಂದ ಇವನು ನಮ್ಮೂರ್ ಬಸೋ ಹೋಯ್ತಿತ್ತು ಹಂಗ್ ಹೋಯ್ತಾವನಲ್ಲ ಇವನೇನ್ ಕಣ್ಣೇನಾರ ಮನೇಲಿ ಕಿತ್ ಮೋಟ್ ಬಂದಿದೆ ನಮ್ಗೆ ಹಂಗಲ್ಲ ತಪ್ಪು ಇವಂದಲ್ಲ ಇವನ್ ತಪ್ಪು ಇವಂದಲ್ಲ ಇವನ್ ವಯಸ್ಸು ಹೌದು ಕಣಯ್ಯ ನಂದೇನೋ ಗುದಿಯ ವಯಸ್ಸು ನಿಂದು ಗುದ್ದಿಸ್ಕೊಂಡು ಕೆಳಗ್ ಬೀಳೋ ವಯಸ್ಸು ನಿನ್ ಕಣ್ಣೇನು ಶಿಂಷ ಹೊಳೆಲಿ ಇಟ್ಬಿಟ್ ಬಂದಿದ್ಯಾ ನಾನು ಅವನು ಅನ್ಕೊಬಿಟ್ಟಿದ್ದೆ ಅವನಲ್ಲ ಅವಳು ಅಸರಿ ನೀನ್ ಗುದ್ದದ್ ಗುದ್ದೆ ಈ ಜಾಗದಲ್ಲಿ ಯಾಕೆ ಗುದ್ದೆ ಗುದ್ದಬೇಕಾಗಿತ್ತು ಅಯ್ಯೋ ನನ್ ಚಿನ್ನ ಗುದ್ದು ಜಾಗದಲ್ಲಿ ಗುದ್ದಿದ್ರೆ ನಿನ್ಗೂ ಹೀತಾ ಇರ್ತಿತ್ತು ನನ್ಗೂ ಹೀತಾ ಇರ್ತಿತ್ತು ಅಲ್ಲ ಕಣಯ್ಯ ನಾನೇನೋ ಗುದ್ದ ಜಾಗದಲ್ಲಿ ಗುದ್ದೆ ಆದ್ರೆ ನಿಂದ ಇಂಜಿನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಯ್ತದೆ ಶಾಕ್ ಹೊಡಿಲಿಲ್ಲ ಅಂದ್ರೆ ನಾನೇನೋ ಮಾಡಕ್ಕಾಯ್ತದೆ ನಿನ್ ಗುದ್ದ್ರ ಜಾಗ ಗುದ್ದುದ್ರೆ ಬ್ಯಾಟ್ರಿ ಚಾರ್ಜ್ ಆಗುದಿಲ್ಲ ಇನ್ನೊಂದ್ಸಲ ಹತ್ತಿಂದ ಇತ್ತಿಂದ ಒಂದ್ ಹತ್ತದ್ನೇ ಸಲ ಗುದ್ದು ಬ್ಯಾಟ್ರಿ ಚಾರ್ಜ್ ಆಗಿ ಚಾರ್ಜ್ ಸರ್ಕ್ಯೂಟ್ ಆಗೋಯ್ತದೆ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಲ್ಲ ಸ್ಟೇಜ್ ಇಂದ ಕೆಳಗೆ ಉದುರೋಯ್ತೀಯ ಬಡ್ಡೆ ಇದು ಸರಿ ಸರಿ ಆಯ್ತು ನೀನ್ ಏನೇ ಹೇಳಯ್ಯ ನಿಂದಂತೂ ಪೂರ್ತಿ ಕೆಟ್ಟೋಗೈತೆ ಏನು ನಿನ್ ತಲೆ ನಾನೇನು ಅನ್ಕೋಬಿಟ್ಟೆ ಅನ್ಕತಿ ಅನ್ಕತಿ ಅಬ್ಬರು ಅದ್ ಕೆಟ್ಟಿ ಎಷ್ಟೋ ವರ್ಷ ಆಗೋಗದೆ ಅನ್ಕೋತಾ ಇತ್ತದೆ ಸರಿ ಸರಿ ಆಯ್ತು ನೀನಾಗಿ ನೀನ್ ಗುದ್ದು ನನ್ನ ಮೇಲೆ ಜಗಳಕ್ ಬರ್ತಾ ಇದ್ದಲ್ಲ ಯಾಕೆ ಎಲ್ಲ ಮಳ್ಳುಡ್ಗೆ ಗುದ್ದಳು ನೀನು ಇಲ್ಲಿ ಕೂತಿರೋ ಕೇಳು ನೀನ್ ಗುದ್ದ ನಾ ಗುದ್ದ ಅಂತ ನನ್ ಮೇಲೆ ಹೇಳ್ತಾಳೆ ಯಾಕೆ ಹಾಕೋ ಹೆಂಗಿದಳು ಅಂತ ನೋಡಯ್ಯ ನೀನೇನು ಅಂತ ನನ್ನ ಚೆನ್ನಾಗಿ ಗೊತ್ತು ಏನು ಮುದುಕ್ರು ಅಂತ ಸುಮ್ನೆ ಬಿಟ್ಬಿಟ್ರೆ ಎಲ್ಲ ನಂಗೆ ನುಣ್ಣು ಬೋಳಿಸ್ಬಿಟ್ಟಿರ ನೀವು ಅಲ್ಲ ಕಲ ಹೋದ ವಾರ ಬೆಸರುಗಳಲ್ಲಿ ಸಂತೆಯಲ್ಲಿ ಅದ್ ಯಾವುದೋ ಒಂದ್ ಹುಡುಗಿ ಕೈನ ಹಿಡ್ಕೊಂಡು ಹೇಳದಲ್ಲ ಆ ಹುಡುಗಿ ಏ ಯಾಕಯ್ಯ ಹೆಂಗೈತೆ ಮೈಗೆ ಅಂತ ಕೇಳಿದಾಗ ಅವ್ವ ನೀನ್ ನೋಡಿದ್ರೆ ನನ್ನ ಮಗಳು ಅಂತ ತಿಳ್ಕೊಬಿಟ್ಟು ಕೈಯ ಎಳೆದ್ಬಿಟ್ಟೆ ಅಂತ ಉಲ್ಟಾ ಹೊಡೆದಲ್ಲ ಯಾಕೆ ಸರಿ ನೀನ್ ಇವಳೆಲ್ಲ ನೋಡುದ್ಲಪ್ಪ ಇದ ನಾನ್ ಕೈ ಹಿಡ್ದುದ್ದ ಸರಿ ಆಗಿ ನೀನ್ ಎಲ್ಲಿದ್ದ ನಾನ ಅಲ್ಲೇ ಪಕ್ಕದಲ್ಲಿ ಮುಲ್ಲಾ ಸಾಬಿ ಹತ್ರ ಮೂಲಂಗಿ ತಗತಾ ಇದ್ದೆ ಅಲ್ಲೇ ನೋಡು ತಪ್ಪದ್ದು ನಾನು ಕೈ ಹಿಡಿಕೆ ನಿನ್ನ ಆಂಬುಟ್ ಇಟ್ಕಂದೆ ಇಲ್ಲ ನಡೀತಿದ್ನೆ ಹೌದೌದೌದಲ್ಲೇ ಯಾರ್ಯಾರೋ ಏನೇನೋ ಮಾಡಿ ಎಲ್ಲ ದಕ್ಕಿಸ್ಕತ್ತವ್ರೆ ಅಂತದ್ರಲ್ಲಿ ಆ ಹುಡುಗಿ ಕೈ ಹಿಡಿದ್ಬಿಟ್ಟು ಉಗಿಸ್ಕೊಂಡು ಬಂದಲ್ಲ ಅಲ್ಲ ಅಂತವರೆಲ್ಲ ಮಾನ ಮರ್ಯಾದ ಬದುಕಿಲ್ಲ ಬಿಡು ನಾನು ಮಾನ ಮರ್ಯಾದಷ್ಟ ಮಾರ್ಸಿಂಗಳಿಲೆ ಅಂತೂ ಇನ್ನೊಂದು ನನ್ ಕೈಲಿ ತಡ್ಕೋಕ್ ಆಗುದಿಲ್ಲ ಇವತ್ತು ನಂದು ನಿಂದು ಮುಗ್ಲೇಬೇಕು ನನ್ ಕೈಲಿ ತಡಿಕ ಆಯ್ತಾ ಇಲ್ಲ ಅದ್ವೇ ಮದ್ವೆ ಮಾತುಕತೆ ಮದ್ವೆನಾ ನೀವು ನನ್ನ ಮದುವೆ ಮಾಡ್ಕೋತೀರಾ ಬೇಡ ಮ್ಯಾರೇಜ್ ಮಾಡ್ಕಮ್ಮ ಅವೆರಡು ಒಂದೇ ಕಲ ಅವೆರಡು ಹೆಂಗ ಒಂದ್ರಲ್ಲ ವಣ್ಯ ಅದೆಂಗೆ ಮತ್ತೆ ಮದುವೆ ಅಂದ್ರೆ ಮುಂದ್ಲುದು ಮುಂದ್ಲುದು ಅಂದ್ರೆ ನಾ ಸೌರಾಜನ ಕುಂಡ್ರಿಸಿ ಸೌರಾಜನ್ ಕೂಟ ಹಾಕ್ಸಿ ಬ್ಯಾಂಡ್ ಬಜಾಸ್ ಮಾಡುದು ಮದುವೆ ಅದು ಮುಂದ್ಲುದು ಇನ್ನು ನಾನು ನೀನು ಮಾಡ್ಕೊತಲ್ಲಿ ದೇವಸ್ಥಾನಕ್ಕೆ ಹೋಗಿ ಅದು ಲವ್ ಮ್ಯಾರೇಜು ಇಂದ್ಲುದು ಅಂತಾರೆ ಅಯ್ಯಯ್ಯ ನಾನಿನ್ನು ಶುರುನೇ ಮಾಡ್ಲಿಲ್ಲ ಆಲೆ ಇಲ್ಲೋದಿ ಬಾ ನೀನೇ ಶುರು ಮಾಡಿಯ ಹೇಳು ಮುಂದಕ್ಕೆ ನನ್ ಕಷ್ಟ ಯಾರಿಗೆ ಅಂತ ಹೇಳಿ ಮೊನ್ನೆ 7,000 ಕೊಟ್ಟು ಒಂದು ಎಮ್ಮೆಯ ತಕ ಬಂದೆ ಎಮ್ಮೆಯ ಯಾರ ತಗಂದೆ ಅದೇ ಆ ದಲ್ಲಾಳಿ ಕಿರಣ್ ಗುಳಿ ಅವನ ಹತ್ರ ಅಪ್ಪ ಇನ್ಯಾರು ಸಿಗ್ಲಿಲ್ಲ ನಿನ್ಗೆ ಯಾಕೆ ಮೊದ್ಲೇ 420 ಅವನವನು ಸರಿ ಇಲ್ಲ ಅಯ್ಯ ಅವನ್ ತರು ಹೊಸಗಳು ಅವನ್ ತವ ಇರು ಹೊಸಗಳು ಒಂದು ಹಾಲ್ ಕೊಡುವಲ್ಲ ಬರೀ ಅವ್ನು ಇಟ್ಟದಿರುವಲ್ಲ ಗೊಡ್ಡಸ್ಕೊಳಿ ಹೌದಾ ನೋಡು ಅವ್ನ್ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಆದ್ರೆ ನನಗ್ ಮಾತ್ರ ಮೋಸ ಮಾಡಕ್ಕಾಗಲ್ಲ ಯಾಕೆಂದ್ರೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ಮಾಡ್ತಾನೆ ಏನ್ ಕಿರಿಕಿರಿ ಮಾಡೋಣ ಎಷ್ಟ್ ಕೊಡ್ಬೇಕು ಅವನ್ಗೆ ಯಾರಿಗೆ ಇವನ್ಗೆ ದಲ್ಲಾಳಿಗೆ ದಲ್ಲಾಳಿಗ ಕೊಡ್ಬೇಕು ಒಂಚೂರು ಜಾಸ್ತಿ ದುಡ್ಡ ಕೊಡ್ಲಿಲ್ಲ ಅಂದ್ರೆ ಮನೆ ತಕ್ಕೆ ಬಂದು ದುಡ್ಡು ಕೇಳ್ತಾನಲ್ಲ ಅಪ್ಪ ಮನೆ ತಕ್ಕೆ ಬಂದ ಮನೆ ತಕ್ಕೆ ಬರ್ತಾನೆ ಮನೆ ತಕ್ಕ ಬಂದ ಹೆಂಗ್ ಕೇಳೋನು ನಿಮ್ಮ ಅವ್ನ ದುಡ್ಡು ಕೇಳ್ತಾನೆ ಅಂದೆ ಇನ್ನೇನ್ ಕೇಳೋಣ ಮನೆ ತಕ್ಕ ಅದನ್ನೇ ಕೇಳ್ತಾನೆ ನನಗೂ ಗೊತ್ತಾಗ್ತಾನೆ ಆಮೇಲೆ ನನ್ನ ಹತ್ರ ಇನ್ನೇನಾರ ಕೇಳ್ಬಿಟ್ಟನು ಹುಷಾರು ಸರಿ ಇಲ್ಲ ಅವನು ಬಾರೆ ಎಲ್ಲಿ ಹತ್ರ ದುಡ್ಡು ಕೊಡ್ತೀಯ ಅಪ್ಪ ಎಲ್ಲಿಗೆ ಉಲ್ಕು ಯಾಕೆ ನಾನೇನು ಅನ್ಕೋಬಿಟ್ಟೆ ಉಲ್ಕು ಈಕೆ ಅಂತ ಹೋಗು ಆಮೇಲೆ ಏನೇ ಕುಯ್ತೇನೆ ಗೊತ್ತಿಲ್ಲ ಹೌದಾ ಮತ್ತೇನ್ ಮಾಡೋದೀಗ ಮೊದ್ಲು ಅವ್ನ ದುಡ್ಡ
ವಿಶಾಖ ಅಷ್ಟು ಅಬ್ಬಾ ಎಷ್ಟು ಒಳ್ಳೆಯವರು ಶೆಟ್ರೆ ನೀವು. ಅಯ್ಯೋ ನಿನ್ಗೆ ಅರ್ಥ ಆಗದೆ ನಾನು ಒಳ್ಳೆಯವನು ಅಂತ. ಆ ನನ್ನ ಮಗ ಅವನೇ ನಾನು ಹುಟ್ಟಿದ ಮಗ ವಾಸು. ಆ ನನ್ನ ಮಗುಗೆ ಅರ್ಥ ಆಗಲಿಲ್ಲ ನೋಡಿ. ಇದೇ ಕುಸಿಲೆ ನಂದು ನಿಂದು ಮುಗಿಸ್ಬಿಡಮ್ಮ. ಏನ ಅದೇ ಮದುವೆ ಮಾತುಕತೆ. ಅಯ್ಯೋ ಇವಾಗ ಟೈಮ್ ಸರಿ ಇಲ್ವಲ್ಲ. ಟೈಮ್ ಸರಿ ಇತ್ತಲೆ ಮದುವೆ ಕತೆ ಮಾಡ್ಕಮ್ಮ. ಈಗ ಹಂಗಾರೆ ಹನಿ ಮುನ್ಗೆ ಹೋಗಿದ್ದು ಅನ್ಕೊಂಡ್ ಬಾ. ಮದುವೆಗ್ ಮುಂಚೆನೆ ಹನಿಮೂನ ಹೊಸ ಪದ್ಧತಿ ಈಗ ನಮ್ಮೂರು ಸ್ಟಾರ್ಟ್ ಆಗಿರೋದು. ನಮ್ಮಿಂದಲೇ ಮಾಡ್ಕಮ್ಮ. ಆಯ್ತಾಯ್ತು ಹನಿಮೂನಿಗೆ ಎಲ್ಲಿಗೆ ಹೋಗುವ? ಎಲ್ಗೋದಿ ನನಗೂ ವಯಸ್ಸಾಗದೆ. ಏನು ಕಿಸಿನಾರೋ ಅದೇನು ಆಮೇಲೆ ನೋಡ್ ಮಾಲ್ ಹೋಯ್ತಲೆ. ಈಗ ಇಲ್ಲಿ ಸೆಟ್ಟಲ್ಲಿ ಬಿಡ್ದಂತ ಹೋಗಮ್ಮ. ಅಲ್ಲಿನ ಪುಕಾರಿ ಸೀನ ಬಿಜೆಡಿ ಕಡೆ ಸೆಡ್ ಮಾಡ್ಬಿಟ್ಟು ಖಾಲಿ ಮಾಡ್ಕೊಂಡ ಹೋಗೋಣ. ಅಲ್ಲಿ ಒಂದಿನ ಹಾಲ್ಟ್ ಆಗಮ್ಮ. ಅಲ್ಲಿಂದ ಹುಲಿಯೂರ್ ದುರ್ಗಕ್ಕೆ ಹೋಗಮ್ಮ. ಅಲ್ಲಿ ಎರಡು ಬೆಟ್ಟ ಅವೆ, ಅವೇನ್ ಹತ್ತದ್ ಬೇಡ ನೀನೇ ಇದೆಯಲ್ಲ ಇನ್ನ ಯಾಕೆ. ಅಲ್ಲಿಂದ ಸೀದಾ ಹೊರಟ್ರೆ ಮಾಡ್ಕೊಳ್ಳಿ ಡ್ಯಾಮು. ಹೋಗಿ ಇಬ್ರು ರಪ್ಪ ಅಂತ ಬಿದ್ದೆ ಎದ್ದು ಅಂದ್ರೆ ನಿಮ್ಮ ಮುಗೀತು. ಅಲ್ಲ ಏನು ಅಂತ ತಿಳ್ಕೊಬಿಟ್ಟಿದ್ದಿಲ್ಲ ನೀನು? ಎಲ್ಲಾನು ಒಂದ್ ರೂಪಾಯಿ ಖರ್ಚಿಲ್ದೇನೆ ಎಲ್ಲ ಮುಗಿಸ್ಬೇಕು ಅನ್ಕೋಬಿಟ್ಟಿದ್ಯಾ? ಇನ್ನೇನ್ ಮಾಡ್ಕೋಬಿಟ್ಟಿದ್ದೆ? ನಿನ್ನಂತ ವಯಸ್ಸಾದ ವಯ್ಯಿಂಗೆ ದೋ ಸುಖ ಬೇಕಂದ್ರೆ ದುಡ್ಡು ಖರ್ಚು ಮಾಡ್ಬೇಕು ಕಲ. ಮಾಡ್ತಾವನಲ್ಲ ಖರ್ಚ. ಏನ ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ. ದಿನ ಒಂದ್ ಲೀಟರ್ ಹಾಲು, ವಾರಕ್ಕೆ ಎರಡು ಜವಾರಿ ಕೋಳಿ, ಸಂಜೆ ಆಯ್ತಲೆ ಜನರಲ್ ಟಾನಿಕ್, ದ್ರಾಕ್ಷಿ ಕೂಡ ಮೀನು ತಿಂತೀನಿ. ಅಯ್ಯಯ್ಯೇ ಎಲ್ಲಾನು ನೀನ್ ಒಬ್ನೇ ತಿಂದು ಖಾಲಿ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗೆ ವಯಸ್ಸಾಗೈತೆ ಕಲ. ಏನ್ ವಯಸ್ಸು? ವಯಸ್ಸಾಗಿರ್ಬೋ ಗಟ್ಟಿಮುಟ್ಟಿಯಾಗಿ ಅವನೇ. ಅಯ್ಯಯ್ಯ ಗಟ್ಟಿಯಾಗಿದ್ಯಾ ಗಟ್ಟಿಯಾಗಿದ್ಯಾ? ನಿನ್ನ ನಂಬ್ಕ ಬಂದ್ಬಿಟ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಎತ್ತಬೇಕಾಯ್ತದೆ ಆಮೇಲೆ. ಈಗ ಏನ್ ಮಾಡುವಂದಿ ಹೆಂಗಾರ? ಏನು ಇಲ್ಲ, ನನ್ನ ಹೆಸರಿಗೆ 5 ಲಕ್ಷನ ಡೆಪಾಸಿಟ್ ಮಾಡ್ಬಿಡು. ಯಪ್ಪ 5 ಲಕ್ಷ? ಅಯ್ಯೋ ಯಾಕೆ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗೋದಾ? ಇಲ್ಲ ಇಲ್ಲ ಚೆನ್ನಾಗಿ ಮೇಡಮ್. ಇನ್ನು ಏನಾದ್ರು ಹೇಳೋದಿದೆಯಾ? ಇಲ್ಲ 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 ಏನೂ ಇಲ್ಲ. ಬೇಡ ಬೇಡ ಏನೂ ಇಲ್ಲ ಕಣ. ಅಲ್ಲಿ ಅಲ್ಲಿ ನೋಡ್ತಾವಳ ಅವಳೇ. ಎಲ್ಲ ನಿಂದಿಯೇ ಇರುದೆಲ್ಲನು ಬರೀತೀನಿ ಅವನು ಕೊಟ್ಟಿನ ಚಿಪ್ಪ ನಮ್ಮ ಬಾಸುಂಗೆ. ಇದೇ ಕುಸಿಲೆ ಪ್ರೇಮ್ ಲೋಕದಲ್ಲಿ ತೇಲಾಡ್ಬಿಡ್ಮಾ.